ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಂಕಷ್ಟಾರ ಚತುರ್ಥಿ ದಿನ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂಥ ತೆಂಗಿನಕಾಯಿ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಜೊತೆಗೆ ಈ ತೆಂಗಿನಕಾಯಿ ದೀಪಾರಾಧನೆ ಮಾಡುವಾಗ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಯಾವುದು ಹಾಗೆ ಈ ದೀಪ ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಕೂಡ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ದೀಪ ಹಚ್ಚೋದಕ್ಕೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನೀವು ಯಾವ ಕೆಲಸ ಆಗಲಿ ಅಂತ ಈ ದೀಪ ಹಚ್ಚುತ್ತಾ ಇದ್ದೀರಾ ಅಂತ ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಈ ದೀಪವನ್ನು ಹಚ್ಚಬೇಕು ಈ ದೀಪ ಹಚ್ಚುವಾಗ ಒಂದು ತಟ್ಟೆಯಲ್ಲಿ ಹಿತ್ತಾಳೆ ತಟ್ಟೆ ಆಗಲಿ ಬೆಳ್ಳಿ ತಟ್ಟೆ ಆಗಲಿ ಯಾವುದಾದ್ರೂ ಒಂದು ಅಥವಾ ಅಡಿಕೆ ತಟ್ಟೆ ಸಿಗುತ್ತಲ್ಲ ರೆಡಿಮೇಡಲ್ ಅಂಗಡಿಯಲ್ಲಿ ಅದನ್ನು ಕೂಡ ನೀವು ತಗೋಬೋದು ಆ ಒಂದು ತಟ್ಟೆ ತಗೊಂಡು ಅದರೊಳಗಡೆ ಅಕ್ಕಿ ಹಾಕಬೇಕು ಮೂರು ಇಡಿಯಷ್ಟು ಅಕ್ಕಿ ಹಾಕಿ ಅನಂತರ ಆ ಒಂದು ಅಕ್ಕಿ ಮೇಲೆ ಸ್ವಸ್ತಿಕ್ ಓಂ ಶ್ರೀ ಅಂತ ಬರೆದು ಆ ಒಂದು ರಂಗೋಲಿ ಬರೆದಿರ್ತೀರಲ್ಲ ಅದರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕೋಬೇಕು ಅನಂತರ ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯನ್ನು ಅರ್ಧ ಭಾಗಕ್ಕೆ ಕರೆಕ್ಟಾಗಿ ಒಡ್ಕೊಂಡು ಬರಬೇಕು ಈಗ ಸಂಕಲ್ಪ ಮಾಡಿ ತೆಂಗಿನಕಾಯಿ ಒಡೆದಿರೋ ಅಂಥ ಎರಡು ಹೋಳುಗಳನ್ನು ನಾನಿವಾಗ ಇಟ್ಕೊಂಡಿದ್ದೀನಿ ಈ ಎರಡು ಹೋಳುಗಳಿಗೆ ಅರ್ಶಿಣ ಕುಂಕುಮವನ್ನು ಇಡಬೇಕಾಗತ್ತೆ ಹಾಗೆ ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಅದನ್ನ ಪೂರ್ತಿಯಾಗಿ ತೆಗಿಬೇಕು ಅದಿದ್ರೆ ಸರಿಯಾಗಿ ಅಕ್ಕಿ ಮೇಲೆ ಕೂತ್ಕೊಳ್ಳಲ್ಲ ಹಾಗಾಗಿ ಇವಾಗ ನೋಡಿ ಎರಡು ಹೋಳುಗಳನ್ನು ಈ ಅಕ್ಕಿ ಮೇಲೆ ಇಟ್ಕೊಂಡಿದ್ದೀನಿ ಆನಂತರ ಈ ಎರಡು ತೆಂಗಿನಕಾಯಿ ಹೋಳುಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕಿನೇ ಈ ದೀಪ ಹಚ್ಚಬೇಕು ತುಂಬಾ ಶ್ರೇಷ್ಠ ಬೇರೆ ಯಾವುದೇ ಎಣ್ಣೆನ ಬಳಸಿ ಈ ದೀಪವನ್ನು ಹಚ್ಚೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇರೋದು ಕೊಬ್ಬರಿ ಎಣ್ಣೆನೆ ಹಾಕಿ ಈ ದೀಪವನ್ನು ಹಚ್ಚಬೇಕಾಗತ್ತೆ ಕೊಬ್ಬರಿ ಎಣ್ಣೆ ಪೂರ್ತಿಯಾಗಿ ಈ ತೆಂಗಿನಕಾಯಿ ಒಳಗಡೆ ಹಾಕೊಂಡಿದ್ದೀನಿ ಆನಂತರ ಅರ್ಶಿಣ ಕುಂಕುಮವನ್ನು ಇಡ್ತಾ ಇದ್ದೀನಿ ಹಾಗೆ ಈ ದೀಪವನ್ನು ನೀವು ದೇವಸ್ಥಾನದಲ್ಲಿ ಕೂಡ ಹಚ್ಬೋದು ಹಾಗೆ ಮನೆಯಲ್ಲೂ ಕೂಡ ಹಚ್ಬೋದು ಇನ್ನು ಈ ದೀಪ ಹಚ್ಚೋದಕ್ಕೆ ಸಮಯ ಕೇಳೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಒಂದು ಐದೂವರೆಯಿಂದ ಏಳು ಗಂಟೆ ಒಳಗಿನ ಸಮಯದಲ್ಲಿ ದೇವಸ್ಥಾನದಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ನೀವು ಈ ದೀಪವನ್ನು ಹಚ್ಕೋಬೋದು ಇನ್ನು ಇವಾಗ ನಾನು ಈ ದೀಪಗಳಿಗೆ ಎರಡೆರಡು ಬತ್ತಿಗಳನ್ನು ತಿರುವಿ ಹಾಕಿದ್ದೀನಿ ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಗಳನ್ನು ಹಾಕಬೇಕಾಗತ್ತೆ ಬತ್ತಿ ಹಾಕಿದ ನಂತರ ಬತ್ತಿನ ಚೆನ್ನಾಗಿ ಆ ಎಣ್ಣೆಯಲ್ಲಿ ನೆನೆಸಿ ಯಾಕಂದರೆ ಚೆನ್ನಾಗಿ ದೀಪ ಉರಿಬೇಕಲ್ವ ಹಾಗಾಗಿ ಬತ್ತಿ ಹಾಕಿದ ನಂತರ ಏಕಾರ್ತಿಯಿಂದ ಅಥವಾ ಅಗರ್ಬತ್ತಿಯಿಂದ ಈ ದೀಪಗಳನ್ನು ಹಚ್ಕೋಬೇಕು ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರುಬುದ್ಧಿ ವಿನಾಶಯ ದೀಪಂ ಜ್ಯೋತಿ ನಮಸ್ತತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಮಂತ್ರ ಬರದೇ ಇದ್ದವರು ನೀವೇನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರೋ ಅದನ್ನು ನೆನಪಿಸ್ಕೊಳ್ತಾ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ ಆನಂತರ ದೀಪ ಹಚ್ಚಿದ ನಂತರ ಸ್ವಲ್ಪ ಅರ್ಶನ ಕುಂಕುಮವನ್ನು ದೀಪಗಳಿಗೆ ಅರ್ಪಿಸಿ ಹೂಗಳನ್ನು ಇಡಬೇಕಾಗತ್ತೆ ಇನ್ನು ಈ ದೀಪವನ್ನು ನೀವು ಸಂಕಷ್ಟ ಚತುರ್ಥಿ ದಿನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ನೀವು ಅಂದ್ಕೊಂಡಿರುವಂತಹ ಕೆಲಸ ಅಥವಾ ನೀವೇನಾದರೂ ಒಂದು ಕೆಲಸವನ್ನು ಹಿಡಿದಿದ್ರೆ ಆ ಕೆಲಸ ತುಂಬ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು ಕಾರ್ಯಸಿದ್ಧಿಗೋಸ್ಕರ ಈ ಒಂದು ದೀಪವನ್ನು ಬಹಳಷ್ಟು ಜನ ಹಚ್ಚುತ್ತಾರೆ ಇನ್ನು ದೀಪ ಹಚ್ಚಿದ ನಂತರ ಆ ದೀಪ ಪೂರ್ತಿ ತಣ್ಣಗಾದ ಮೇಲೆ ಏನು ಮಾಡಬೇಕು ಅಂತ ಕೇಳೋದಾದರೆ ದೇವಸ್ಥಾನದಲ್ಲಿ ಹಚ್ಚಿದರೆ ದೇವಸ್ಥಾನದಲ್ಲಿ ಅವರು ಅದನ್ನು ತೆಗೊಳ್ತಾರೆ ನೀವು ಮನೆಯಲ್ಲೇ ಹಚ್ಚಿದರೆ ಈ ತೆಂಗಿನಕಾಯಿ ಪೂರ್ತಿ ಉರ್ದು ತಣ್ಣಗಾದ ನಂತರ ಅದು ಒಳಗಡೆ ಇರುವಂಥ ತೆಂಗಿನಕಾಯಿ ತಿರುಳನ್ನು ತೆಗೆದು ಅದರ ಜೊತೆ ಬೆಲ್ಲವನ್ನು ಬೆರೆಸಿ ಹಸುವಿಗೆ ತಿನ್ನೋದಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು ಹಸುಗಳು ಅಕ್ಕಪಕ್ಕದಲ್ಲಿಲ್ಲ ಅಂತನೋರು ಆ ತೆಂಗಿನಕಾಯಿನ ಹಾಗೆ ಒಂದು ಕವರಲ್ಲಿ ಹಾಕಿಟ್ಟು ಅದನ್ನು ಹರಿಯುವಂಥ ನೀರಿಗೆ ಬಿಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ದಿನ ಯಾವ ರೀತಿ ನಾವು ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ದೀಪಾರಾಧನೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳು ಅಂತ ಕೂಡ ತಿಳಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್